ರಮೇಶ್ ಜಾರಕಿಹೊಳಿ ಕ್ಷೇತ್ರ ಗೋಕಾಕ್ದಲ್ಲಿ ನಡೆಯಲಿದೆ ಬೈ ಎಲೆಕ್ಷನ್. ರಮೇಶ್ ಜಾರಕಿಹೊಳಿ ಬಿಜೆಪಿ ಸೇರುವುದು ಆಯ್ತಾ ಗ್ಯಾರಂಟಿ. ಬೈ ಎಲೆಕ್ಷನ್ ಸುಳಿವು ನೀಡಿದ ಸತೀಶ್ ಜಾರಕಿಹೊಳಿ. ಗೋಕಾಕ್ ಶಾಸಕರು ನಮ್ಮ ಪಕ್ಷದ ಜೊತೆಗಿಲ್ಲ. ಬಾಗಲಕೋಟೆ ಸಿದ್ದರಾಮಯ್ಯ ಬರ್ತಾರೆ, ಅದಾದ್ಮೇಲೆ ಮತ್ತೆ ಅರಮನೆ ಕಾನ್ಸ್ಟಿಟ್ಯೂನ್ಸಿ ಸಾಯಂಕಾಲ 3 ಗಂಟೆಗೆ, ನಂತರ ಮತ್ತೆ ಗೋಕಾಕದಲ್ಲಿ. ಸೊ ಇವತ್ತಿನ ಲಾಸ್ಟ್ ಇದು, ಇವತ್ತು ಕೊನೆಯ 5 ಗಂಟೆ ಒಳಗೆ ಎಲ್ಲ ಪ್ರಚಾರ ಮುಗಿಸ್ಬೇಕಾಗಿದೆ. ಸೊ ಇನ್ನೇನು ಆಲ್ಮೋಸ್ಟ್ ಎಲ್ಲ ಸೆಟ್ಲ್ ಆಗಿದ್ದಾರೆ ಅವರ ಕಾರ್ಯಕರ್ತರು, ಶಾಸಕರು, ಮಾಜಿ ಶಾಸಕರು, ಸ್ವತಂತ್ರ ಅಭ್ಯರ್ಥಿಗಳು ಕೂಡ ಮಾಡ್ತಿದ್ದಾರೆ. ಹೀಗಾಗಿ ಇನ್ನೇನಿದ್ರು ಕೂಡ ಅಲ್ಲಿ ಸ್ಥಳೀಯವಾಗಿ ಚುನಾವಣೆ ತಯಾರಿ ಅಷ್ಟೇ. ಹಾಂ, ಮಾಡ್ತಾ ಇದ್ದೀವಿ. ಮತ್ತೆ ಯಾಕಂದ್ರೆ ನಾವು ಇಲ್ಲಿವರೆಗೆ ಭಾಗವಹಿಸಿರಕ್ಕಿಲ್ಲ ಗೋಕಾಕದಲ್ಲಿ, ಅವ್ರಿಗೆ ಶಾಸಕರಿಗೆ ಬಿಟ್ಟಿದ್ದೀವಿ. ಈಗ ಅಂತಿಮವಾಗಿ ಶಾಸಕರು ನಮ್ಮ ಜೊತೆ ಇಲ್ಲ ಈಗ. ಸೊ ಅನಿವಾರ್ಯವಾಗಿ ನಾವು ಪಾರ್ಟಿ ನಮ್ಮ ಹಿಡಿತಲ್ಲಿ ತೊಗೊಳ್ಳೇಬೇಕು. ಆ ದೃಷ್ಟಿಯಿಂದ ನಾವು ಪ್ರತಿ ಹಳ್ಳಿ ಹಳ್ಳಿಗೆ ಹೋಗಿ ಪ್ರಚಾರ ಮಾಡ್ತಿದ್ದೀವಿ. ನಿಜ, ನಿನ್ನೆ ಅವರೆಲ್ಲ ಕಾರ್ಯಕ್ರಮ ಹೇಳಿದ ನಿಜ, ಅದರಲ್ಲಿ ಪ್ರಶ್ನೆ ಇಲ್ಲ. ಅದಕ್ಕಿಂತ ಮುಂಚೆ ಕೂಡ ಅವ್ರು ಹೇಳಿದ್ರು, ನಿನ್ನೆ ಎಲ್ಲರಿಗೂ ಅಂತಿಮವಾಗಿ ಅವ್ರು ಹೇಳಿದ್ದಾರೆ ಬಹಿರಂಗವಾಗಿ. ಅದಕ್ಕಿಂತ ಮುಂಚೆ ಕೂಡ 4 ದಿನಗಳಿಂದ ಹೇಳ್ತಾನೆ ಇದ್ರು. ಮತ್ತು ಇಡೀ ಜಿಲ್ಲೆಯಲ್ಲಿ ಕೂಡ ಈಗಾಗಲೇ ಬೇರೆ ಬೇರೆ ಸ್ಥಳಗಳಲ್ಲಿ ಹೋಗಿ ಕೂಡ ಬಿಜೆಪಿ ಅವರು ಹೇಳಿದ್ದಾರೆ. ಅದರಲ್ಲಿ ಏನು ಹೊಸದೇನಿಲ್ಲ, ಅದನ್ನು ನಾವು ನಿರೀಕ್ಷೆ ಅಂತ ಮಾಡಿದ್ದೀವಿ ಹಿಂಗೆ ಆಗ್ತದೆ ಅಂತ. ಅದಕ್ಕೋಸ್ಕರ ನಾವು ಅದನ್ನು ಈಗ ಗೋಕಾಕ್ ಕಾನ್ಸ್ಟಿಟ್ಯೂನ್ಸಿಯನ್ ನಾವು ಲಕ್ಕನ್ ಅವ್ರ ನೇತೃತ್ವದಲ್ಲಿ ವಿಚಾರ ಮಾಡ್ತಾ ಇದ್ದೀವಿ. ಪಕ್ಷ ನೋಡೋಣ, ಈಗಾಗಲೇ ಅವರು ಪಕ್ಷದಿಂದ ಹೊರಗೆ ಇಟ್ಟಿದ್ದಾರೆ. ಇನ್ನೇನು ಅವ್ರೇನು ಕ್ರಮ ಕೈಗೊಂಡ್ರೆ ಅಟ್ಟೆ ಬಿಟ್ಟರೆ ಅಟ್ಟ ಹೊರಗೆ ಇದ್ದಾರೆ, ಅವ್ರದೇನು ಪ್ರಶ್ನೆ ಇಲ್ಲ, ಅದು ಸಾಂಕೇತಿಕ ಅಟ್ಟೆ. ಅದು ಇಲ್ಲ, ಈಗಾಗಲೇ ಅವ್ರ ಬಗ್ಗೆ ಅರ್ಜಿ ಪೆಂಡಿಂಗ್ ಇದೆಲ್ಲ ಸ್ಪೀಕರ್ ಕಡೆ ಪೆಂಡಿಂಗ್ ಇದೆ. ಮತ್ತೆ ಸಪ್ರೇಟ್ ಇಶ್ಯೂ ಮಾಡೋದಿದೆ ಅಲ್ಲಿ ಇತ್ಯರ್ಥ ಅಂದರೆ ಮುಗಿದೋಯ್ತು ಅಷ್ಟೇ, ಆಲ್ರೆಡಿ ಪೆಂಡಿಂಗ್ ಇದೆ. ಲಕ್ಕಣ್ಣವರ ಹೇಗಿರದ ಲಕ್ಕಣ್ಣವ್ರು ಲೀಡ್ ಮಾಡ್ಬೇಕಲ್ಲ. ಅದು ಈ ಚುನಾವಣೆಯಲ್ಲಿ ಸ್ವಲ್ಪ ಗೊಂದಲ ಆಗೇ ಆಗ್ತೈತೆ. ಯಾಕಂದರೆ 20 ವರ್ಷದಿಂದ ಅವ್ರು ಹಿಡಿತಲ್ಲಿ ಇದು ಕಾನ್ಸ್ಟಿಟ್ಯೂನ್ಸಿ, ನಾವು ಒಂದೇ ವಾರದಲ್ಲಿ ಅಷ್ಟು ಸುಲಭವಾಗಿ ಅದನ್ನ ಕಿತ್ಕೊಳ್ಳಿಕ್ಕೆ ನಮಗೆ ಗೊತ್ತಿದೆ. ಅದಕ್ಕೆ ಪಾರ್ಟಿಯಲ್ಲಿ ಉಳಿಯೋರು ಇದ್ದಾರೆ, ಅವರೇನು ರಮೇಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಅಂತೇನಿಲ್ಲ. ಪಕ್ಷದ ಮ್ಯಾಗಳು ನಮ್ಮ ಕಡೆ ಭಾಳಷ್ಟು ಕಡೆ ಹೋದಾಗ ನಾವು 35-40 ವರ್ಷದಿಂದ ಕಾಂಗ್ರೆಸ್ಗೆ ವೋಟ್ ಹಾಕಿದ್ದೀವಿ. ಈಗೂ ಕೂಡ ಶಾಸಕರು ಕೂಡ ನಾವು ಕಾಂಗ್ರೆಸ್ಗೆ ವೋಟ್ ಹಾಕೋರು ಭಾಳ ಕಡೆ ಹೇಳಿದ್ದಾರೆ. ಇನ್ನು ಅವರು ಭಾಳಷ್ಟು ಕ್ಲೋಸ್ ಇರುವ ಅಭಿಮಾನಿಗಳು ಬಿ ಜೆ ಪಿಗೆ ಹಾಕಿ ಆಗ್ತಾ, ಅದರಲ್ಲಿ ಪ್ರಶ್ನೆ ಇಲ್ಲ. ಮತ್ತು ಟ್ರೆಡಿಷ್ನಲ್ ವೋಟ್, ಕಾಂಗ್ರೆಸ್ನ ಟ್ರೆಡಿಷ್ನಲ್ ವೋಟ್ ಏನಿದೆ, ಒಂದು 25-30 ಸಾವಿರ ಎಲ್ಲ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇದೆ, ಅದು ಯಾರು ಪಾರ್ಟಿ ಪರವಾಗಿಲ್ಲ. ಸೊ ಇದೆ ಅಲ್ಲ, ಅವ್ರು ಹೇಳದಂತೆ ಅದು ರಾಜಕೀಯದಲ್ಲಿ ಹೇಳಿದ್ರು ಕೂಡ ನಾವು ಹೋದಲ್ಲೆಲ್ಲ ಇಡೀ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕೂಡ ಗೋಕಾಕದಲ್ಲಿ ಹೋಗಿದ್ದೀವಿ. ಯಾಕಂದ್ರೆ ಅದನ್ನೆಲ್ಲ ಮುಂಚೆ ಬೆಳೆಸೋರು ನಾವಿದ್ದೀವಿ ಅಲ್ಲಿ. ಫಸ್ಟ್ ಇದನ್ನೆಲ್ಲ ಬೆಳೆಸಲಿಕ್ಕೆ ಬೆಳೆಸಿನ ಅವ್ರ ಕೈ ಕೊಟ್ಟಿದ್ದೀವಿ. ಹೀಗಾಗಿ ಎಲ್ಲರೂ ಅವ್ರ ಮಾತು ಕೇಳ್ತಾರಂತಿಲ್ಲ. ಭಾಳಷ್ಟು ಕಡೆ ಈ ಪಕ್ಷದ ಪರ ಹೇಳಿದ್ದಾರೆ, ನಾವು ಪಕ್ಷ ಬದಲಾವಣೆ ಮಾಡೋಲ್ಲ ಅಂತ ಕೂಡ ಕೆಲವು ಮಂದಿ ಹೇಳಿದ್ದಾರೆ. ಸೊ ಅದರಲ್ಲಿ ನಮ್ಮ ಅಭಿಮಾನಿ ಕೂಡ ಅವ್ರ ಜೊತೆ ಇದ್ದರು, ನಮ್ಮ ಜೊತೆ ಕೂಡ ಮುಂಚಿಂದ ಪಕ್ಷ ಕಟ್ಟಿದವರು ಇದ್ದಾರೆ. ಸೊ ಹೀಗಾಗಿ ನಿಯಂತ್ರಣ ಜಾಸ್ತಿ ಆದರೆ ಅವ್ರದ್ದಿದೆ ಇಲ್ಲ ಅಂತ ಹೇಳಿಕ್ ಆಗೋಲ್ಲ. ಆದರೆ ಫ್ರೀ ಬಿಟ್ಟರೆ ಅದು ಗೊತ್ತಾಗ್ತೈತೆ, ಫ್ರೀ ಬಿಟ್ಟರೆ ಯಾರು ಎಷ್ಟು ಕೊಡ್ತಾರ ಗೊತ್ತಾಗ್ತದೆ, ಫ್ರೀ ಇಲ್ಲಲ್ಲ ಅಲ್ಲಿ. ಹಂಗಾಗಿ ಸಮಸ್ಯೆ ಆಗಿದೆ.
ಇಲ್ಲ, ಯಾರು ಯಾರು ಊರು ಬಿಟ್ಟಿಲ್ಲ, ಯಾರು ಇಲ್ಲ, ಇಲ್ಲೇ ಅದಾರೆ, ಯಾರು ಹೋಗಿಲ್ಲ. ಇಲ್ಲ, ಇದ್ರಲ್ಲಿ ಕೇಳಲೇಬೇಕು, ನಾವೇನು ಒತ್ತಡ ಮಾಡ್ತಾ ಇಲ್ಲ. ನೀವು ಈ ಕಡೆ ಮಾಡಿ ಆ ಕಡೆ ಮಾಡಿ ಒಂದ್ ಕಡೆ ಎಲ್ಲ ಕುರ್ಸ್ಕೊಳ್ಳೋದು ಹೇಳ್ತಾ ಇದೀವಿ. ಯಾಕಂದ್ರೆ ಇದು ನಮ್ಗೆ ಸೆಮಿಫೈನಲ್ ಇದೆ, ಗೋಕಾಕ್ ಕಾನ್ಸ್ಟಿಟ್ಯೂನ್ಸಿ ಸೆಮಿಫೈನಲ್ ನಮಗೆ, ಫೈನಲ್ ನೆಕ್ಸ್ಟ್. ಇದು ನಾವು ಟ್ರಯಲ್ ಮಾಡತ್ತೀವಿ, ಹೆಂಗೆ ಪಿಚ್ ಇದೆ, ಹೆಂಗೆ ಬಾಲ್ ಹೋಗಿಬೇಕು, ಟ್ರಯಲ್ ಇದೆ. ಇದರಿಂದ ಏನು ನಮಗೆ ಭಾಳ ಇಲ್ಲ, ಯಾಕಂದರೆ ನಾವು ಕಟ್ಟಬೇಕು ಮತ್ತೆ ಅಲ್ಲಿ ಹೊಸದು. ನಮಗೆ ಇದಾದ ನಂತರ 6 ತಿಂಗಳ ಅವಕಾಶ ಸಿಗ್ತೈತೆ. ಫೈನಲ್ ಮ್ಯಾಚಿಗೆ ಹೆಚ್ಚು ಇಂಟ್ರೆಸ್ಟ್ ಇದೀವಿ ನಾವು. ಈಗ ಸೆಮಿಫೈನಲಾಗಿ ಎಷ್ಟು ನಾವು ಸ್ಕೋರ್ ಮಾಡ್ತೀವಿ ಮಾಡ್ತೀವಿ, ಅದು ನಮಗೆ ಟಾರ್ಗೆಟ್. ದೋಸ್ತಿ ಏನಿಲ್ಲ, ದೋಸ್ತಿ ಏನಿಲ್ಲ, ನಾವು ದೋಸ್ತಿ ಯಾವುದೇ ಇಲ್ಲ. ಪಕ್ಷದಲ್ಲಿ ಇದ್ದೀವಿ, ಪಕ್ಷದಲ್ಲಿ ಇದ್ದಾಗ ಕೂಡಿ ಮಾಡ್ತಾ ಇದ್ದೀವಿ. ಈಗ ನಮಗೆ ಬೆಳಗಾವಿ ಪಾರ್ಲಿಮೆಂಟ್ ಎಲ್ಲರೂ ಕೂಡಿ ಮಾಡೋದು ಅನಿವಾರ್ಯ ಇದೆ, ಅವಶ್ಯಕತೆ ಕೂಡ ಇದೆ. ಹಿಂಗಾಗಿ ನಾವು ಮಾಡಲೇಬೇಕಾಗ್ತಿತ್ತು ನಮ್ಮ ಪಕ್ಷದ ಹಿತದೃಷ್ಟಿಯಿಂದ. ಈಗ ರಮೇಶ್ ಜಾರಕಿಹೊಳಿ ಆಲ್ಮೋಸ್ಟ್ ಬಿ ಜೆ ಪಿ ಕಡೆ ಹೋಗಿದ್ದಾರೆ, ಇನ್ನು ಅವ್ರು ನಾವು ಬೆಂಬಲಿಸ್ಲಿಕ್ಕೆ ಆಗೋಲ್ಲ. ಎಲ್ರಿ ಇಲ್ಲ, ಲೋಕಲಾಗಿ ಮಂಡಿ ಕೆಲವರು ನಮ್ಮವರೇ, ಕೆಲವರು ಹೊರಗಿದ್ರು ಮಾಡಿಲ್ಲ ಅವರು, ಕೆಲವರು ಸಮಿತಿ ಅವರಿದ್ದಾರೆ ಬಿ ಜೆ ಪಿ ಪೂರ್ವ ಮಾಡಿದ್ರು ಕೂಡ. ಇವತ್ತು ಕೂಡ ಎಲ್ಲ ಹೊಸಬ್ರು ಇವರು ಬಂದಿದ್ದಾರೆ, ಪ್ರತಿ ದಿವಸ ಅಲ್ಲೆಲ್ಲ ಸೇರ್ತಾರೆ. ನಾವು ಕೂಡ ಸೌತ್ನಲ್ಲಿ ಸಾಕಷ್ಟು ಸುಮಾರು ಒಂದು 30 ಸಭೆ ಮಾಡಿರ್ಬೋದು ಸೌತ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ. ಭಾಳಷ್ಟು ಜನ ನಮ್ಮ ಪಕ್ಷದ ಸಿನಾರು ಚೆನ್ನಾಗಿದೆ. ನಮ್ದಂತಿ ಚಿಕ್ಕೋಡಿಯಲ್ಲಿ ಅಂತೇನೋ ಹೆಚ್ಚಿಗೆ, ಯಾಕಂದರೆ ಆಲ್ರೆಡಿ ಅವ್ರು ಒಂದು ಬಾರಿ ಸಂಸದರಾಗಿದ್ದಾರೆ, ಮತ್ತು ಎಲ್ಲ ಭಾಗಗಳಲ್ಲಿ ಕೆಲಸ ಮಾಡಿದ್ದಾರೆ. ಮತ್ತು ಚಿಕ್ಕೋಡಿ ಮೊದಲಿಂದು ಶಂಕರಾನಂದ ಇರ್ತಾ ಕೂಡ ಅದು ಒಂದು ಕಾಂಗ್ರೆಸ್ನ ಭದ್ರಕೋಟೆ. ಸೊ ಈಗ ಅಲ್ಲಿ ಗೆಲ್ಲಕ್ಕೆ ನಮ್ಗೆ ಹೆಚ್ಚು ಅವಕಾಶ ಇದೆ. ಇದನ್ನು ನಾವೆಲ್ಲರೂ ಕೂಡಿ ಈಗ ಟ್ರೈ ಮಾಡ್ತಾ ಇದ್ದೀವಿ. ಇಲ್ಲಿ ಕೂಡ ಏನು ಭಾಳ ದೂರ ಇಲ್ಲ, ನಮ್ಮ ಗೋಕಾಕ್ ಒಂದು ಕೊನೆ ಗಳಿಗೆಯಲ್ಲಿ ನಾವು ಕೈ ಹಾಕೋದ್ರಿಂದ ಈಗ ಒಂದು ಸ್ವಲ್ಪ ಪ್ರಿಪೇರ್ ಮಾಡ್ತಾ ಇದ್ದೀವಿ, ಡೇ ಬೈ ಡೇ ಮಾಡ್ತಾ ಇದ್ದೀವಿ. ಸೊ ಇನ್ನೂ ಕೂಡ ಮಾಡ್ತಾ ಇದ್ದೀವಿ. ಸುಮಾರು ಜನ ಬಂದಿದ್ದಾರೆ, ಇವರೆಲ್ಲ ಲಾಸ್ಟ್ ಟೈಮ್ ಎಲ್ಲ ಬೇರೆ ಬೇರೆ ಪಕ್ಷ ಮಾಡಿದವ್ರೆ. ಸೊ ನಮ್ಮ ಪಕ್ಷಕ್ಕೆ ಇವತ್ತು ಡೇ ಬೈ ನಿನ್ನೂ ಕೂಡ ಸೇಟ್ ಅವ್ರ ಒಂದು ಕಾರ್ಯಕ್ರಮ ಮಾಡಿರಲಿ, ಅವಾಗ ಕೂಡ ಕೆಲವು ಜನ ಸೇರಿದರು, ಈಗ ಕೂಡ ಕೆಲವು ಜನ ಸೇರ್ತಾರೆ ಬಿ ಜೆ ಪಿ ಅವರು, ಸಮಿತಿ ಅವರು. ಸೊ ಪಕ್ಷೇತರವಾಗಿ ತಟಸ್ಥವಾಗಿರೋಂಥವ್ರು ಕೂಡ ಇವತ್ತು ನಮ್ಮ ಪಕ್ಷಕ್ಕೆ ಡೈಲಿ ಸೇರ್ತಾನೆ ಇದ್ದಾರೆ. ಒಳ್ಳೆ ಸಿಟಿ ಇದೆ, ನಾರ್ತ್ ಕಾನ್ಸ್ಟಿಟ್ಯೂನ್ಸಿ ಅವರು ಇವರೆಲ್ಲ ಇಲ್ಲ ಅಲ್ಲಿಂದ ಯಾವುದು ಒಳ್ಳೆ ಸಿಟಿ. ಎಸ್, ನೆಕ್ಸ್ಟ್ ನಮ್ದು ಫೈನಲ್ ಮ್ಯಾಚ್ ಫೈನಲ್. ಇನ್ನು ಮತ್ತೆ ಇನ್ನು ಹೊರಗೆ ಹೋದ ಮ್ಯಾಗ ಮತ್ತಿನ್ನ ಬಿಡ್ಲೇಬೇಕಲ್ಲ, ಅವ್ರ ಪಾರ್ಟಿ ಬಿಟ್ಟನೇ ನಮಗೂ ಕನ್ಫ್ಯೂಷನ್. ಬಿ ಜೆ ಪಿ ಅವ್ರು ನೋಡ್ರಿ, ಅವ್ರು ಅಂತ ಅರ್ಧ ಮಲಗವರವ್ರು ಬಿ ಜೆ ಪಿ ಅವ್ರವ್ರು ಬರ್ತಾರೋ ಇಲ್ಲೋ, ಬರ್ತಾರೋ ಇಲ್ಲೋ. ಸೊ ಹೀಗಾಗಿ ಅವ್ರು ಒಳ್ಳೆ ನಿರ್ಣಯ ಬೇಕು ಅಂದರೆ ಒಳ್ಳೆಯದು, ಅವ್ರಿಗೂ ಒಳ್ಳೆಯದು, ಅವ್ರ ಬಿ ಜೆ ಪಿ ಪಾರ್ಟಿಗೂ ಒಳ್ಳೆಯದು. ಬೇಗ ನಡೆಯೋದು ಇವ್ರು ಅಧಿಕೃತವಾಗಿ ಸೇರಿದ್ರೆ ಅದು ಮತ್ತೆ ಸಿನವ್ರೆ ಬೇರೆ, ಅದು ಇವ್ರು ಅಧಿಕೃತವಾಗಿ ಬಿ ಜೆ ಪಿ ಸೇರಿದ್ರೆ ಅಲ್ಲಿ ಪರಿಸ್ಥಿತಿ ಬೇರೆ ಆಗ್ತದೆ. ಅದಿನ್ನೂ ಅದೇ ಇನ್ನೂ ಇವ್ರು ಹಂಗೆ ಮುಸುಕಿನಾಗ ಅಲ್ಲೇ ಕತ್ಲ ಕೂತ್ಕಲ್ಲಿ ಹೋಗಿದವ್ ಯಾವ್ತಾರ. ಇವ್ರು ಬಹಿರಂಗವಾಗಿ ಬಿ ಜೆ ಪಿಗೆ ಹೋದ್ರೆ ಅದ್ರ ಪರಿಸ್ಥಿತಿ ಬೇರೆ. ನಾವು ಕತ್ಲಕ್ಕಲ್ಲಿ ಹೋಗಿದ್ರಲ್ಲ, ಮತ್ತೆ ನೀವು ನಿನ್ನೆ ಹೇಳಿದ್ರು ಎಲ್ಲ ಸಭೆ ಬಹಿರಂಗ ಸಭೆಯಲ್ಲಿ ಕೂಡ ಅವರು ಹೇಳಿದರು ನನಗೆ ಅನ್ಯಾಯ ಆಗಿದೆ ಕಾಂಗ್ರೆಸ್ ಪಕ್ಷದಿಂದ, ಅದಕ್ಕೆ ನೀವೆಲ್ಲ ಬಿ ಜೆ ಪಿ ಮಾಡ್ಬೇಕಂತ ನಮ್ಮ ಕಾರ್ಯಕರ್ತರಿಗೆಲ್ಲರೂ ಹೇಳಿದ್ದಾರೆ. ಸೊ ಹೇಳಿ ಬಂದ ಮ್ಯಾಗೂ ನಮ್ಮ ಜೊತೆ ಅವರು ಕೂಡ ಈ ವಿಷಯಗಳನ್ನು ಶೇರ್ ಮಾಡಿದ್ದಾರೆ. ಸೊ ಹಿಂಗಾಗಿ ವೈಯಕ್ತಿಕ ಆದ್ರೆ ನೀವು ಕೇಳ್ಬೇಕು ಅದಕ್ಕಂತ, ಏನಾಗಿದೆ ಅಂತ ಯಾವ ಔಷಧ ಬೇಕಂತ ನೀವು ಕೇಳ್ಬೇಕು, ನಾವೆಲ್ಲಿ ಕೇಳೋದು. ಇಮಿಡಿಯೇಟ್ ರಮೇಶ್ ಜಾರಕಿಹೊಳಿ ಮತ್ತೆ ನೇತೃತ್ವದಲ್ಲಿ ಅದೇನೇ, ನಾನು ಮುಂಚೆನೇ ಹೇಳಿಲ್ಲ ನಿಮಗೆ 15 ಒಂದು ಸಲ ಅಂತ ಹೇಳಿದೆ, ಏನೋ ಯಾವುದೋ ಒಂದು ಹೇಳಿದೆ ಡೇಟ್, ಅವಾಗ ಅಟೆಂಪ್ಟ್ ಮಾಡಿರೋದು ಆಗಿಲ್ಲ. ಇನ್ನು ಮತ್ತೆ ಆಲ್ರೆಡಿ ಹೇಳಿ ನಾನು ಇದ್ದೆ ಅದಂತೆ ನಿರಂತರವಾಗಿ ಇರೋದು ಹಂಗೇನಿಲ್ಲ. ಒಟ್ಟು ಅವನು ಎಲ್ಲಿ ಅಲ್ಲಿ ಹೋದ್ರು ಅವ್ರಿಗೂ ಕಂಟಕ, ನಮ್ದು ನಮ್ಗೆ ಕಂಟಕ, ಎಲ್ಲ ಕಂಟಕ. ಸೇಮ್ ಓಕೆ ಸರ್, ಥ್ಯಾಂಕ್ ಯು.